ಚಿತ್ರದ ನಿರ್ಮಾಪಕರು ಚಿಪ್ಸ್ ಕೃಷ್ಣ ಅಂತಾನೆ ಫೇಮಸ್ ಇವರು ಸೊ ಅವರು ಕೂಡ ಜಾಯಿನ್ ಆಗಿದ್ದಾರೆ ಎಸ್ ನೀವು ಈ ಸಿನಿಮಾ ಮಾಡಬೇಕು ಅಂತ ಯಾಕೆ ಹೊರಟಿದ್ದು ನಾವು ಜಗ್ಗಿ ಸಣ್ಣರ ಅಭಿಮಾನಿ ಸಿನಿಮಾ ಮಾಡ್ಬೇಕಂತ ನಾನು ತುಂಬಾ ದಿನದಿಂದ ಆಸೆ ಇತ್ತು ಓಕೆ ಸಿನಿಮಾ ಮಾಡೋಕೆ ಬಂದಾಗ ಅದೇ ಎಲ್ಲ ಜಗ್ಗಿ ಸಣ್ಣ ರಂಗಣ್ಣವ್ರಿಗೂ ಸರ್ ಎಲ್ಲ ಹೇಳಿದ್ರು ನನಗೆ ಮೋಸ ಹೋಗ್ಬಿಟ್ಟೆ ಮೋಸ ಹೋದಾಗ ಅಣ್ಣ ಎಲ್ಲಾನು ನಿಂತಿ ಅವರೇ ಮನೆ ಹತ್ರ ಹೋಗಿ ಕೇಳ್ಕೊಂಡು ಈ ತರ ಮೋಸ ಮಾಡಿದೆ ಅಂದಾಗ ಅಣ್ಣ ಆಯ್ತಪ್ಪ ನಾನು ಇದು ನನ್ನ ಅಭಿಮಾನಿ ಅಂತ ಕೇಳ್ಕೊಂಬಂದಿದ್ದಕ್ಕೆ ಅಂದ್ಬಿಟ್ಟು ಅಣ್ಣ ನಂದೇನು ಪೇಮೆಂಟ್ ಏನು ಕೊಡಬೇಡ ನೀನು ಸಿನಿಮಾ ಒಳ್ಳೆಯದಾದ್ರೂ ಕೊಡು ಅಂತ ಹೇಳಿದ್ರು ಆಮೇಲೆ ರಂಗಣ್ಣ ರಘು ಸಾರು ಶ್ರೀನಿವಾಸ ಪ್ರಭು ಸಾರ್ ಎಲ್ಲ ಮಾತಾಡೋರು ಅವರು ತುಂಬ ನನಗೆ ಅಣ್ಣ ಹೇಳಿದಾಗ ಅವರು ತುಂಬ ಹೆಲ್ಪ್ ಮಾಡೋರು ಗ್ಲಾಮರ್ಗೂ ಕೂಡ ಏನು ಕಡಿಮೆ ಇಲ್ಲ ಮೇಲ್ಕೋಟೆ ಮಂಜಾ ಅಲ್ಲಿ ಮುದ್ದಾಗಿರೋ ಐಂದ್ರಿತಾರಿ ಕೂಡ ಇದ್ದಾರೆ ಹಾಗೆ ಪಕ್ಕದ ಮನೆ ಹುಡುಗಿ ತರ ತುಂಬ ಟ್ರೆಡಿಷ್ನಲ್ ಆಗಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಜಗ್ಗೇಶ್ ಅವರು ಆ ಹಾಡಲ್ಲಂತೂ ತುಂಬ ಮುದ್ದಾಗಿ ಕಾಣಿಸ್ಕೊಳ್ತಾರೆ ತುಂಬ ಒಳ್ಳೆಯ ಕಲಾವಿದೆ ಅವಳು ಅವಳನ್ನ ಬಹಳ ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡ್ಬೇಕು ಅವಳನ್ನ ಅಂದ್ರೆ ಅವಳಿಗೆ ಯಾವಾಗ ಕೋಪ ಬರುತ್ತೆ ಹೇಳಕ್ ಬರೋದಿಲ್ಲ ತುಂಬಾ ಜನ ಎರಡು ಸೆಂಟಿನಲ್ಲಿ ಇರ್ತಾರೆ ಅವ್ರ ಹತ್ರ ಒಂದ್ ಜೀನ್ಸ್ ಪ್ಯಾಂಟು ಎರಡು ಟಿ ಶರ್ಟ್ ಇರುತ್ತೆ ರಾತ್ರಿ ಹೋಗ್ಬಿಟ್ಟು ಐರನ್ ಮಾಡಿ ಎರಡು ಸೆಂಟ್ ಹಾಕೊಂಡು ಫುಲ್ಲು ಚಮಕ್ಕಾಗಿ ಸೌಕಾರು ಮನೆ ಹುಡುಗಿರನ್ನ ಹುಡುಕ್ತಾ ಇರ್ತವೆ ಯಾವ ಬಕ್ರಾಗಳುಗಳು ಸಿಗಾಕೊಬಿಡ್ತವೆ ಈ ಸೋ ಬ್ಯೂಟಿಫುಲ್ ಆ ಸೋ ನಾಯ್ಸಿಸ್ ಬಿಯಡ್ಸು ಸೋ ಸೂ ಅಂತಲ್ಲ ಅಂತಾರೆ ಆಮೇಲೆ ಸಿಗಾಕೊಂಡ್ಮೇಲೆ ಗೊತ್ತಾಗೋದು ಇವು ಏನೂ ಇಲ್ಲ ಎಂಟಾಣಿ ಬೋಣಿ ಆಗೋಲ್ಲ ಅಂತ ಅವೆಲ್ಲ ಡೈವರ್ಸ್ ಕೋಟಲ್ಲಿ ನಿಂತ್ಕೊಂಡೋದು ಸೊ ಅವೆಲ್ಲ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು ಅಲ್ವಾ ಸೂಪರ್ ಸರ್ ಇಲ್ಲಿ ಮಾತಾಡ್ತಾ ಇದ್ರೆ ಇಷ್ಟು ನಗ್ತಾ ಇದೀವಿ ಅಂದ್ರೆ ಇಡೀ ಸಿನಿಮಾ ನೋಡಿದ್ರೆ ಎಷ್ಟು ನಗ್ಬಹುದು ಎಷ್ಟು ನೀವೊಂದು ಟೂ ಅಂಡ್ ಹಾಫ್ ಅವರ್ಸ್ ಇಡೀ ಏನು ನಿಮ್ಮೆಲ್ಲ ಕಷ್ಟಗಳನ್ನ ನೋವುಗಳನ್ನ ಬೇಸರಗಳನ್ನ ದೂರ ಇಟ್ಟು ನೋಡಬಹುದು ಅಂತ ಅನ್ಸುತ್ತೆ ಸರ್ ನಿಮ್ಮ ಫೈನಲ್ ವರ್ಡ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಮೇಲ್ಕೋಟೆ ಮಂಜಾ ಒಬ್ಬ ಸ್ನೇಹಿತನಿಗೋಸ್ಕರ ಮಾಡಿದಂಥ ಸಿನ್ಮಾ ಅಭಿಮಾನಿಗೋಸ್ಕರ ಮಾಡಿದಂಥ ಸಿನ್ಮಾ ಪ್ರೇಕ್ಷಕರು ನಿರೀಕ್ಷೆಗಳು ಯಾವುದು ಹುಷಿಯಾಗಲ್ಲ ಅಷ್ಟು ನಿಜವಾಗ್ಲೂ ನಗ್ಸಿದ್ದಾರೆ ನಾನು ಒಂದು ವಿನಂತಿ ಏನು ಮಾಡ್ತೀನಿ ಅಂದ್ರೆ ತುಂಬ ಕಲ್ಪನೆ ಇಟ್ಕೊಂಡು ಈ ಕಥೆ ಹಂಗಿರುತ್ತೆ ಹಿಂಗಿರುತ್ತೆ ನಗಕ್ಕೆ ಜಾಗ ಇದೆ ನಗ್ತೀನಿ ಅನ್ನೋ ಒಂದು ಮೈಂಡ್ ಫ್ರೇಮ್ ಇಟ್ಕೊಂಡ್ ಬಂದ್ರೆ ಡೆಫಿನೆಟ್ ಆಗಿ ಕೊಟ್ಟು ಕಾಸು ಮೋಸ ಇಲ್ಲ ಸಿಕ್ಕಾಪಟ್ಟೆ ನಕ್ಕು ಮಜಾ ತಗೊಂಡು ಹೋಗ್ತಾರೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮೇಲುಕೋಟೆ ಮಂಜಾ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್